ವೆಲ್ಕಮ್ ಬ್ಯಾಕ್ ಟು ಸಿರಿ ಕ್ರಿಯೇಷನ್ಸ್ ಫ್ರೆಂಡ್ಸ್ ಇವತ್ತು ಒಂದು ಸಿಂಪಲ್ಲಾಗಿರೋ ಡಿಸೈನು ನಾನು ಸ್ಯಾರಿಗೆ ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ ಸ್ಯಾರಿ ಕಲರು ಈ ರೀತಿ ಇದೆ ಸ್ಯಾರಿ ಬಾಡಿ ಕಲರ್ ಬಂದು ಎಲ್ಲೋ ಇದೆ ಬಾರ್ಡರ್ ಬಂದು ರೆಡ್ ಕಲರ್ ಇದೆ ಮತ್ತು ಸ್ವಲ್ಪ ಗೋಲ್ಡ್ ಕಲರ್ ಇದೆ ಇದು ಬಂದು ರೆಡ್ ಕಲರಲ್ಲಿ ಪಲ್ಲು ಇರೋದು ಬನ್ನಿ ಇದಕ್ಕೆ ಡಿಸೈನ್ ಮಾಡೋದು ಹೇಗೆ ಅಂತ ನಾನು ತೋರಿಸ್ಕೊಡ್ತೀನಿ ಫ್ರೆಂಡ್ಸ್ ಇಲ್ಲಿ ಮೊದಲಿಗೆ ನಾನು ಬಟ್ಟೆಗೆ ಲಾಕ್ ಮಾಡ್ಕೋತಾ ಇದ್ದೀನಿ ನಾನು ರೆಗ್ಯುಲರಾಗಿ ಯೂಸ್ ಮಾಡೋದು ನೀಡಲ್ ನಂಬರ್ ಟೆನ್ ಬಟ್ಟೆಗೆ ಲಾಕ್ ಮಾಡಿ ನಾನಿವಾಗ ಟೂ ಚೈನ್ಸ್ ಇದ್ದೀನಿ ಒನ್ ಟೂ ಟೂ ಚೈನ್ಸ್ ಹಾಕಿ ಸೂಜಿ ಮೇಲೆ ಒಂದು ಸತಿ ದಾರ ತಗೊಂಡು ಟೂ ಚೈನ್ ಹಾಕಿದ್ವಿ ಅಲ್ವಾ ಅದ್ರ ಪಕ್ಕದಲ್ಲೇ ನಾನು ಒಂದು ಡಬಲ್ ಕ್ರೋಶ ಮಾಡ್ಕೋತಾ ಇದ್ದೀನಿ ಡಬಲ್ ಕ್ರೋಶ ಆದಮೇಲೆ ಮತ್ತೆ ಸೂಜಿ ಮೇಲೆ ಒಂದು ಸತಿ ದಾರ ತಗೊಂಡು ನಾವೇನು ಡಬಲ್ ಕ್ರೋಶ ಮಾಡಿದ್ವಿ ಅಲ್ವಾ ಅದ್ರ ಪಕ್ಕದಲ್ಲೇ ಇನ್ನೊಂದು ಡಬಲ್ ಕ್ರೋಶ ಮಾಡ್ಕೊಳ್ಳೋಣ ಮತ್ತು ಇವಾಗ ಇನ್ನೊಂದು ಡಬಲ್ ಕ್ರೋಶ ಸೂಜಿ ಮೇಲೆ ಸತಿ ದಾರ ತಗೋಬೇಕು ಸತಿ ದಾರ ತಗೊಂಡು ಇನ್ಸರ್ಟ್ ಮಾಡಿ ದಾರ ಈ ರೀತಿ ತಗೊಂಡು ಎರಡರಲ್ಲಿ ಒಂದು ಮತ್ತು ಎರಡರಲ್ಲಿ ಒಂದು ಈ ರೀತಿ ಮಾಡ್ಕೋಬೇಕು ನೋಡಿ ಎಲ್ಲ ಒಂದೇ ಲೆವೆಲಲ್ಲೇ ಡಬಲ್ ಕ್ರೋಶೆಟ್ ಬರೋ ಥರ ನಾನು ಮಾಡ್ಕೊಂಡಿರೋದು ನೀವು ಕೂಡ ಹಾಗೆ ಮಾಡ್ಕೊಳ್ಳಿ ನಾನಿವಾಗ ಟೂ ಚೈನ್ಸ್ ಹಾಕೋತಾ ಇದ್ದೀನಿ ಒನ್ ಟೂ ಟೂ ಚೈನ್ಸ್ ಹಾಕಿ ಸೂಜಿ ಮೇಲೆ ದಾರ ತಗೊಂಡು ನೋಡಿ ಈ ರೀತಿ ಸ್ಟ್ರೈಟಾಗಿಟ್ಟು ನೋಡಿ ಈ ರೀತಿ ಸ್ಟ್ರೈಟಾಗಿ ಇಟ್ಕೊಳ್ಳಿ ಸ್ಟ್ರೈಟಾಗಿಟ್ಟು ಎಲ್ಲಕ್ಕೆ ಬರುತ್ತೋ ಅಲ್ಲೋದು ನೋಡಿ ನಾವು ಡಬಲ್ ಕ್ರೋಶ ಮಾಡ್ಕೊಳ್ಳೋಣ ನಾನು ಟೂ ಚೈನ್ ಹಾಕಿ ಸೂಜಿ ಮೇಲೆ ಒಂದ್ಸತಿ ದಾರ ತಗೊಂಡಿದ್ದೀನಿ ನೋಡಿ ಟೂ ಚೈನ್ ಹಾಕಿ ಸೂಜಿ ಮೇಲೆ ಸತಿ ದಾರ ತಗೊಂಡು ಎಲ್ಲಕ್ಕೆ ಬರುತ್ತೋ ಅಲ್ಲೋದ್ ನೋಡಿ ನಾವು ಡಬಲ್ ಕ್ರೋಶ ಮಾಡ್ಕೊಳ್ಳೋಣ ಮತ್ತು ಇವಾಗ ನಾವೇನು ಡಬಲ್ ಕ್ರೋಶ ಮಾಡಿದ್ವಿ ಅಲ್ವಾ ಅದ್ರ ಪಕ್ಕದಲ್ಲೇ ಇನ್ನೊಂದು ಡಬಲ್ ಕ್ರೋಶ ಡಬಲ್ ಕ್ರೋಶೆಟ್ಸ್ ಶರ್ಟ್ಸ್ ಇಲ್ಲಿ ಪಕ್ಕದಲ್ಲೇ ಬರಬೇಕು ಹಾಗೆ ಒಂದೇ ಲೆವೆಲ್ಗೆ ಡಬಲ್ ಕ್ರೂ ಶರ್ಟ್ಸನ್ನ ನಾವು ಮಾಡ್ಕೋಬೇಕಾಗತ್ತೆ ಒಂದು ದೊಡ್ಡದು ಒಂದು ಸಣ್ಣದು ಈ ರೀತಿ ಡಬಲ್ ಕ್ರೂ ಶರ್ಟ್ಸು ಮಾಡ್ಕೋಬಾರ್ದು ನೋಡಿ ಇವಾಗಲೂ ಅಷ್ಟೇ ನನ್ನ ಪಕ್ಕದಲ್ಲೇ ನಾನು ಡಬಲ್ ಕ್ರೋಶ ಮಾಡ್ಕೋತಾ ಇದ್ದೀನಿ ಮತ್ತು ಸೂಜಿ ಮೇಲೆ ಸತಿ ದಾರ ತಗೊಂಡು ಪಕ್ಕಪಕ್ಕದಲ್ಲೇ ಡಬಲ್ ಕ್ರೋಷ್ ಮಾಡ್ಕೋಬೇಕು ಒಟ್ಟು ಪಕ್ಕ ಪಕ್ಕನೇ ನಾಲ್ಕು ಡಬಲ್ ಕ್ರೋಶೆಟ್ಸ್ ಬರೋ ಥರ ನಾವು ಮಾಡ್ಕೋಬೇಕಾಗತ್ತೆ ನೋಡಿ ಒಂದೇ ಲೆವೆಲ್ಗೆ ಮಾಡ್ಕೊಳ್ಳಿ ಡಬಲ್ ಕ್ರೂ ಈ ರೀತಿ ನಾನಿವಾಗ ಇದಕ್ಕೆ ಬೀಡನ್ನ ಆ್ಯಡ್ ಮಾಡ್ಕೋತಾ ಇದ್ದೀನಿ ದಾರ ಇರ್ತಿ ಈ ರೀತಿ ಮೇಲ್ ಮಾಡಿ ನಾನು ಇದಕ್ಕೆ ಒಂದು ಬೀಡನ್ನ ಹಾಕ್ಕೋತಾ ಇದ್ದೀನಿ ನೋಡಿ ಈ ರೀತಿ ನಾನು ಬೀಡನ್ನ ತೊಗೊಂಡಿದ್ದೀನಿ ನಿಮಗೆ ಬೇಕು ಅಂದರೆ ನಿಮ್ಗೆ ಆಪ್ಷನಲ್ಲು ಯಾವ ಬೀಡ್ ಬೇಕಾದರೂ ನೀವು ತಗೋಬೋದು ಬೀಡನ್ನ ಹಾಕಿ ಬೀಡ್ ಇಲ್ಲಿ ನಾನು ಲಾಕ್ ಮಾಡ್ತಿಲ್ಲ ಡೈರೆಕ್ಟಾಗೇ ಡಬಲ್ ಕ್ರೋಶ ಮಾಡ್ಕೋತಾ ಇದ್ದೀನಿ ನೋಡಿ ಈ ರೀತಿ ಸ್ಟ್ರೈಟಾಗಿಟ್ಟು ಎಲ್ಲಿಗೆ ಬರುತ್ತೋ ಅಲ್ಲಿಗೆ ನೋಡಿ ನಾವು ಡಬಲ್ ಕ್ರೋಶ ಮಾಡ್ಕೋಬೇಕು ಮತ್ತು ಇವಾಗ ಅದೇ ಡಬಲ್ ಕ್ರೋಶ್ನ ಪಕ್ಕದಲ್ಲೇ ಇನ್ನೊಂದು ಡಬಲ್ ಕ್ರೋಶ ನೋಡಿ ನಾವೇನು ಡಬಲ್ ಕ್ರೋಶ ಮಾಡಿದ್ವಿ ಅಲ್ವಾ ಅದ್ರ ಪಕ್ಕದಲ್ಲೇ ಇನ್ನೊಂದು ಡಬಲ್ ಕ್ರೋಶ ಮಾಡ್ಕೊಳ್ಳಿ ಮತ್ತೆ ಇನ್ನೊಂದು ಡಬಲ್ ಕ್ರೋಶ ಇಲ್ಲೂ ಅಷ್ಟೇ ಪಕ್ಕ ಪಕ್ಕದಲ್ಲೇ ನಾಲ್ಕು ಡಬಲ್ ಕ್ರೋಶರ್ಟ್ಸ್ ಬರಬೇಕು ಆ ರೀತಿ ಮಾಡ್ಕೋಬೇಕು ನಾನಿಲ್ಲಿ ಸ್ಟಾರ್ಟಿಂಗಲ್ಲಿ ನಾಲ್ಕು ಡಬಲ್ ಕ್ರೋಶ ಹಾಕಿ ಎರಡು ಚೈನ್ ಹಾಕಿ ಆಮೇಲೆ ನಾಲ್ಕು ಡಬಲ್ ಕ್ರೋಶ ಹಾಕಿದ್ದೆ ಆಮೇಲೆ ಒಂದು ಬೀಡನ್ನ ತಗೊಂಡು ನಾಲ್ಕು ಡಬಲ್ ಮಾಡ್ಕೋತಾ ಇದ್ದೀನಿ ಒಂದು ಬೀಡ್ ಹಾಕಿ ನಾಲ್ಕು ಡಬಲ್ ಕ್ರೋಶೆಟ್ ಮಾಡಿ ಆದಮೇಲೆ ನಾನಿವಾಗ ಟೂ ಚೈನ್ಸ್ ಹಾಕೋತಾ ಇದ್ದೀನಿ ಒನ್ ಒನ್ ಟೂ ಟೂ ಚೈನ್ಸ್ ಹಾಕಿ ಸೂಜಿ ಮೇಲೆ ಸತಿ ದಾರ ತಗೊಂಡು ಈ ರೀತಿ ಸ್ಟ್ರೈಟಾಗಿಟ್ಟು ಎಲ್ಲಕ್ಕೆ ಬರುತ್ತೋ ಅಲ್ಲಿಗೆ ನೋಡಿ ನಾನು ಡಬಲ್ ಕ್ರೋಶ ಮಾಡ್ಕೊತಾ ಇದ್ದೀನಿ ಮತ್ತು ಇವಾಗ ಸೂಜಿ ಮೇಲೆ ಒಂದು ಸತಿ ದಾರ ತಗೊಂಡು ನಾವೇನು ಡಬಲ್ ಕ್ರೋಶ ಮಾಡಿದ್ವಿ ಅಲ್ವಾ ಅದ್ರ ಪಕ್ಕದಲ್ಲೇ ಇನ್ನೊಂದು ಡಬಲ್ ಕ್ರೋಶ ಮಾಡ್ಕೋತಾ ಇದ್ದೀನಿ ಸೂಜಿ ಮೇಲೆ ಸತಿ ದಾರ ಪಕ್ಕ ಪಕ್ಕಪಕ್ಕದಲ್ಲೇ ಡಬಲ್ ಕ್ರೋಶರ್ಟ್ಸ್ ಬರೋ ಥರ ನಾವು ಡಬಲ್ ಕ್ರೋಶರ್ಟ್ಸ್ ಮಾಡ್ಕೋಬೇಕು ಫ್ರೆಂಡ್ಸ್ ಈ ಡಿಸೈನು ತುಂಬಾ ಚೆನ್ನಾಗಿರುತ್ತೆ ತುಂಬ ಈಸಿಯಾಗಿ ಕೂಡ ಮಾಡ್ಬೋದು ತುಂಬ ಕ್ಯೂಟಾಗಿ ಕೂಡ ಕಾಣಿಸುತ್ತೆ ತುಂಬ ಟೈಮ್ ಸೇವಿಂಗ್ ಡಿಸೈನ್ ಅಂತ ಹೇಳ್ಬೋದು ಇದನ್ನು ತುಂಬ ಜನ ರಿಕ್ವೆಸ್ಟ್ ಕೂಡ ಮಾಡ್ಕೋತಾ ಇದ್ರಿ ತುಂಬ ಸಿಂಪಲ್ ಆಗಿರೋ ಡಿಸೈನ್ ಮಾಡಿ ತೋರಿಸಿ ಅಂತ ಸೊ ಹಾಗಾಗಿ ಇವತ್ತು ನಾನು ಸಿಂಪಲ್ಲಾಗಿರೋ ಡಿಸೈನ್ನೇ ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ ಇದು ಕಂಪ್ಲೀಟಾಗಿ ಇದೇ ರೀತಿ ನಾವು ಎಂಡ್ವರೆಗೂ ಮಾಡ್ಕೋಬೇಕಾಗತ್ತೆ ನೋಡಿ ಇವಾಗ ನಾಲ್ಕು ಡಬಲ್ ಕ್ರೂ ಮಾಡಿ ಆದಮೇಲೆ ನಾನಿವಾಗ ಒಂದು ಬೀಡನ್ನ ಹಾಕಿ ಡಬಲ್ ಕ್ರೂಶರ್ಟ್ಸ್ನ ಮಾಡ್ಕೋತೀನಿ ನೋಡಿ ಈ ರೀತಿ ದಾರ ಮೇಲ್ ಮಾಡಿ ಬೀಡನ್ನ ಇನ್ಸರ್ಟ್ ಮಾಡ್ಕೊಳ್ಳಿ ನಾನಿಲ್ಲಿ ಈ ನೆಲ್ಲಿಕಾಯಿ ಶೇಪಲ್ಲಿರೋ ಬೀಡನ್ನ ತಗೊಂಡಿರೋದು ನಿಮಗೆ ಬೇಕು ಅಂದರೆ ಯಾವ ಬೀಡ್ ಬೇಕಾದರೂ ನೀವು ಯೂಸ್ ಮಾಡ್ಕೋಬೋದು ಬೀಡನ್ನ ಹಾಕಿ ಬೀಡನ್ನ ಲಾಕ್ ಮಾಡಬೇಡಿ ಡೈರೆಕ್ಟಾಗೇ ನಾವು ಸೀರೆ ಎಲ್ಲಿಗೆ ಬರುತ್ತೋ ಅಲ್ಲಗೆ ನೋಡಿ ಡಬಲ್ ಕ್ರೋಶ ಮಾಡ್ಕೊಳ್ಳೋಣ ಬೀಡನ್ನ ಹಾಕಿ ನಾಲ್ಕು ಡಬಲ್ ಕ್ರೋಶೆಟ್ ಮಾಡ್ಕೋಬೇಕು ಡಬಲ್ ಕ್ರೋಶೆಟ್ಸ್ ಇಲ್ಲಿ ಪಕ್ಕಪಕ್ಕದಲ್ಲೇ ಬರೋ ರೀತಿ ನಾವು ಮಾಡ್ಕೋಬೇಕಾಗತ್ತೆ ಒಂದು ಡಬಲ್ ಕ್ರೋಶೆಟ್ಸಿಂದ ಇನ್ನೊಂದು ಡಬಲ್ ಕ್ರೋಶಟ್ಸ್ಗೆ ಯಾವುದೇ ರೀತಿ ನೀವು ಗ್ಯಾಪ್ನ ಕೊಡಬೇಡಿ ಪಕ್ಕದಲ್ಲೇ ಬರೋ ಹಾಗೆ ಡಬಲ್ ಕ್ರೋಶರ್ಟ್ಸ್ನ ಮಾಡ್ಕೊಳ್ಳಿ ನೋಡಿ ಸೂಜಿ ಮೇಲೆ ಸತಿ ದಾರ ತಗೊಂಡು ಈ ರೀತಿ ಬಟ್ಟೆಗೆ ಇನ್ಸರ್ಟ್ ಮಾಡಿ ಮೇಲ್ ತಗೊಂಡು ನೋಡಿ ಮತ್ತೆ ತೋರಿಸ್ತೀನಿ ಸೂಜಿ ಮೇಲೆ ಸತಿ ದಾರ ತಗೊಂಡು ಬಟ್ಟೆಗೆ ಇನ್ಸರ್ಟ್ ಮಾಡಿ ಈ ರೀತಿ ಮೇಲ್ ತಗೊಂಡು ಎರಡರಲ್ಲಿ ಒಂದು ಮತ್ತೆ ಎರಡರಲ್ಲಿ ಒಂದು ಮಾಡ್ಕೊಳ್ಳಿ ಮತ್ತೆ ಸೂಜಿ ಮೇಲೆ ದಾರ ಒಂದು ಸತಿ ಅಷ್ಟೇ ದಾರ ತಗೊಳ್ಳಿ ಎರಡರಲ್ಲಿ ಒಂದು ಮತ್ತೆ ಎರಡರಲ್ಲಿ ಒಂದು ಮಾಡ್ಕೊಳ್ಳಿ ಒಂದು ಬೀಡ್ ಹಾಕಿ ಇವಾಗ ನಾಲ್ಕು ಡಬಲ್ ಕ್ರೋಶೆಟ್ ಮಾಡಿದ್ದೀನಿ ನಾಲ್ಕು ಡಬಲ್ ಕ್ರೋಶೆಟ್ ಆದಮೇಲೆ ಇವಾಗ ಎರಡು ಚೈನ್ ಹಾಕಿ ಮತ್ತೆ ನಾನು ಎಲ್ಲಿಗೆ ಬರುತ್ತೋ ಎರಡು ಚೈನ್ ಗ್ಯಾಪು ಅಲ್ಲಿಗೆ ನೋಡಿ ಮತ್ತೆ ನಾಲ್ಕು ಡಬಲ್ ಕ್ರೋಶರ್ಟ್ ಮಾಡ್ಕೋತೀನಿ ನಾನಿಲ್ಲಿ ನಾಲ್ಕು ಡಬಲ್ ಕ್ರೋಶೆಟ್ ಫಸ್ಟ್ ಮಾಡಿ ಎರಡು ಚೈನ್ ಹಾಕಿ ಆಮೇಲೆ ನಾಲ್ಕು ಡಬಲ್ ಕ್ರೋಶ ಆಮೇಲೆ ಒಂದು ಬೀಡ್ ಹಾಕಿ ಆಮೇಲೆ ನಾಲ್ಕು ಡಬಲ್ ಕ್ರೋಶ ಮಾಡಿದ್ದೀನಿ ಇದೇ ರೀತಿ ಎಂಡವರೆಗೂ ಮಾಡ್ಕೊಳ್ಳಿ ಕಂಪ್ಲೀಟು ಇಷ್ಟೇ ಡಿಸೈನ್ ಇದು ನಾನು ಕುಚ್ಚೆಲ್ಲ ಹಾಕಿ ಯಾವ ರೀತಿ ಕಾಣಿಸತ್ತೆ ಅಂತ ನಾನು ತೋರಿಸ್ತೀನಿ ನಿಮಗೆ ಫ್ರೆಂಡ್ಸ್ ಡಿಸೈನ್ ಕಂಪ್ಲೀಟ್ ಆಗಿದೆ ನಾನು ಕುಚ್ಚು ಕೂಡ ಕಟ್ಟಿ ಆಗಿದೆ ನಾನೇನು ಎರಡು ಚೈನ್ ಗ್ಯಾಪ್ ಇತ್ತಲ್ಲ ಆ ಎರಡು ಚೈನ್ನ ಗ್ಯಾಪ್ಗೆ ನಾನು ಕುಚ್ಚನ್ನ ಹಾಕಿರೋದು ನಾನು ಇಲ್ಲಿ ಕುಚ್ಚನ್ನ ತುಂಬ ಪುಟ್ ಪುಟ್ಟಾಗಿ ಕಟ್ಕೊಂಡಿದ್ದೀನಿ ಆ ಕುಚ್ಚು ಕಟ್ಟೋದಕ್ಕೆ ಇಲ್ಲಿ ನಾನು ನೂರ ಎಳೆ ದಾರ ತಗೊಂಡಿದ್ದೀನಿ ಒಂದು ಬೀಡು ಒಂದು ಕುಚ್ಚು ಈ ರೀತಿ ಕಾಣಿಸುತ್ತೆ ಡಿಸೈನ್ ಇದು ನೋಡಿ ನಾನು ತುಂಬ ಹತ್ತಿರದಿಂದ ಕೂಡ ತೋರಿಸ್ತೀನಿ ನಿಮಗೆ ಡಬಲ್ ಕ್ರೋಶೆಟ್ಸ್ ನಾವು ಏನು ಮಾಡಿದ್ವಿ ಅಲ್ವಾ ಎಲ್ಲ ಒಂದೇ ಲೆವೆಲ್ಗೆ ಇದೆ ನೋಡ್ತಾ ಇರ್ಬೋದು ನೀವು ಒಂದು ಚಿಕ್ಕದು ಒಂದು ದೊಡ್ಡದು ಈ ರೀತಿ ನಾನು ಮಾಡ್ಕೊಂಡಿಲ್ಲ ಎಲ್ಲ ಒಂದೇ ಲೆವೆಲ್ಗೆ ನಾವು ಮಾಡ್ಕೊಂಡಾಗ ಡಿಸೈನು ಈ ರೀತಿ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ನೋಡಿ ಈ ಡಿಸೈನ್ಗೆ ನಾವು ಚಾರ್ಜ್ ಮಾಡ್ಬೋದು ಅಂದರೆ ಟೂ ಫಿಫ್ಟಿ ಟೂ ಫಿಫ್ಟಿಯಿಂದ ತ್ರೀ ಹಂಡ್ರೆಡ್ವರೆಗೂ ಚಾರ್ಜ್ ಮಾಡ್ಬೋದು ಈ ಡಿಸೈನ್ಗೆ ನಾನು ಟೂ ಫಿಫ್ಟಿ ಅಷ್ಟೇ ನಾನು ಚಾರ್ಜ್ ಮಾಡೋದು ನಾನು ಫುಲ್ಲು ಸ್ಯಾರಿಗೆ ಯಾವ ರೀತಿ ಕಾಣಿಸತ್ತೆ ಅಂತ ನಾನು ತೋರಿಸ್ತೀನಿ ನೋಡಿ ಫುಲ್ಲು ಸ್ಯಾರಿಗೆ ನಾವು ಮಾಡಿದಾಗ ಈ ರೀತಿ ಕಾಣಿಸುತ್ತೆ ಡಿಸೈನ್ ಇದು ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಒಂದು ಬೀಡು ಒಂದು ಕುಚ್ಚು ಹಾಕಿರೋದ್ರಿಂದ ಒಳ್ಳೆ ಲುಕ್ ಕೂಡ ಸಿಂಪಲ್ಲಾಗಿ ಚೆನ್ನಾಗಿ ಕಾಣಿಸುತ್ತೆ ಫ್ರೆಂಡ್ಸ್ ಇವತ್ತು ನಾನು ಮಾಡಿರೋ ಡಿಸೈನ್ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ ಇವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲೇ ಬರೋವಂಥ ಬೆಲ್ ಬಟನ್ನ ಕ್ಲಿಕ್ ಮಾಡಿ ಆಲ್ ಆಪ್ಷನ್ ಸೆಲೆಕ್ಟ್ ಮಾಡ್ಕೊಳ್ಳೋದನ್ನು ಮರಿಬೇಡಿ ಆಲ್ ಆಪ್ಷನ್ನ ಸೆಲೆಕ್ಟ್ ಮಾಡ್ಕೊಳ್ಳೋದ್ರಿಂದ ನಾನು ಯಾವುದೇ ಹೊಸ ವೀಡಿಯೋ ಅಪ್ಲೋಡ್ ಮಾಡಿದ್ರು ಮೊದಲು ನೋಟಿಫಿಕೇಷನ್ ನಿಮಗೆ ಸಿಗುತ್ತೆ ಥ್ಯಾಂಕ್ ಯು